ಎಲ್ಲರಿಗೂ ನಮಸ್ಕಾರ ಕನ್ನಡ ಚಿತ್ರರಂಗದಲ್ಲಿ ನಾಯಕನಾಗಿ ಗಾಯಕನಾಗಿ ತುಂಬ ಹೆಸರು ಮಾಡಿದ್ದಂತಹ ರಾಘಣ್ಣವರು ಪಾರ್ಶ್ವವಾಯುವಿನಿಂದ ಅನಾರೋಗ್ಯಕ್ಕೆ ಈಡಾಗಿದ್ದರು ಮತ್ತು ಮೊನ್ನೆ ಬೆಳಕು ಎಂಬ ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿದ್ದಾಗ ಆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿದ್ದಾರೆ ನಂತರ ಇವರನ್ನ ತಕ್ಷಣ ರಾತ್ರೋರಾತ್ರಿ ಯಶವಂತಪುರದ ಕೊಲಂಬಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಇದಕ್ಕೂ ಮುಂಚೆ ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದ ರಾಘಣ್ಣ ಅವರು ಇತ್ತೀಚೆಗೆ ಚೇತರಿಸಿಕೊಂಡು ಬಹಳಷ್ಟು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರು ಆದರೆ ಇದ್ದಕ್ಕಿದ್ದ ಹಾಗೆ ಹೃದಯ ಸಂಬಂಧಿ ಕಾಯಿಲೆ ಕಾಣಿಸಿಕೊಂಡಿದ್ದು ಇದೀಗ ರಾಘಣ್ಣ ಅವರ ಆರೋಗ್ಯ ಮತ್ತಷ್ಟು ಕಠಿಣವಾಗಿದೆ ಇದೀಗ ಕೊಲಂಬಿಯಾ ಆಸ್ಪತ್ರೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದು ರಾಘಣ್ಣನಿಗೆ ಇರುವ ಸಮಸ್ಯೆಯನ್ನ ವಿವರಿಸಿದ್ದಾರೆ ಹಾಗಾದ್ರೆ ನಿಜಕ್ಕೂ ರಾಘಣ್ಣ ಅವರಿಗೆ ಏನಾಗಿದೆ ಅಸಲಿಗೆ ಡಾಕ್ಟರ್ ತಿಳಿಸಿದ್ದಾದ್ರೂ ಏನು ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ರಾಗಣ್ಣ ಬೇಗ ಗುಣಮುಖರಾಗಿ ಬರಲಿ ಎಂದು ನೀವು ಬಯಸುವುದಾದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ರೆ ಈ ಕೆಳಗಡೆ ಕಾಣಿಸ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನ ಮಾಡಿಕೊಡುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಹೌದು ರಾಗಣ್ಣ ಅವರಿಗೆ ಪಾರ್ಶ್ವವಾಯುವಾಗಿ ಸತತವಾಗಿ ಚೇತರಿಸಿಕೊಂಡ ಬಳಿಕ ಮತ್ತೆ ಚಿತ್ರರಂಗಕ್ಕೆ ಕಮ್ ಬ್ಯಾಕ್ ಮಾಡಿದ್ದರು ಇತ್ತೀಚೆಗೆ ಹಲವಾರು ಸಿನಿಮಾ ಶೂಟಿಂಗ್ಗಳಲ್ಲಿ ಪ್ರೆಸ್ ಮೀಟ್ಗಳಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲೂ ಭೇಟಿ ಕೊಟ್ಟು ತುಂಬಾನೇ ದಣಿವಾಗಿದ್ರು ಹೀಗಾಗಿ ರಾಗಣ್ಣ ಅವರು ಕುಸಿದು ಬಿದ್ದಿದ್ದಾರೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ ಆದರೆ ಇದೀಗ ರಾಘಣ್ಣ ಅವರಿಗೆ ಹೃದಯ ಸಂಬಂಧಪಟ್ಟಂತಹ ಆಪರೇಷನ್ ಮಾಡಲು ಮುಂದಾಗಿದ್ದಾರೆ ಹಾಗೆಯೇ ರಾಗಣ್ಣ ಅವರಿಗೆ ಪೂರ್ತಿಯಾಗಿ ಆರೋಗ್ಯ ಇನ್ನೂ ಸರಿಯಾಗಿಲ್ಲ ಆದರೂ ಇದೀಗ ಸ್ವಲ್ಪ ಚೇತರಿಸಿಕೊಂಡಿದ್ದು ಮತ್ತೆ ಮತ್ತೆ ಈ ರೀತಿ ಸಮಸ್ಯೆ ಕಂಡು ಬಂದಲ್ಲಿ ಸಿಂಗಾಪುರ್ಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ಕೊಡಬೇಕಾಗುತ್ತದೆ ಎಂಬ ಮಾಹಿತಿಯನ್ನ ನೀಡಿದ್ದಾರೆ ಅಲ್ಲದೆ ಶಿವಣ್ಣ ಇಲ್ಲೇನಾದರೂ ಪೂರ್ತಿಯಾಗಿ ಗುಣಮುಖವಾಗದಿದ್ದರೆ ಸಿಂಗಾಪುರ್ಗೆ ಕರೆದುಕೊಂಡು ಹೋಗುತ್ತೇವೆ ಎಂದಿದ್ದಾರೆ ಇದೀಗ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಂತಹ ರಾಗಣ್ಣನವರು ಬೇಗ ಗುಣಮುಖರಾಗಲಿ ಎಂದು ನೀವು ಬಯಸುವುದಾದರೆ ಗೆಟ್ ವೆಲ್ ಸೂನ್ ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು